ಗೋಣಿಕೊಪ್ಪದಲ್ಲಿ ಕೀರೆಹೊಳೆ ಹೆಂಚಿನ ಮನೆಗಳು ಜಲಾವೃತವಾಗಿಬಿಟ್ಟಿದೆ. ಹೆಂಚಿನ ಮನೆಗಳೆಲ್ಲವೂ ಕೂಡ ಮುಳುಗಡೆ ಆಗಿಬಿಟ್ಟಿದೆ. 70 ಕ್ಕಿಂತ ಹೆಚ್ಚಿನ ಮನೆಗಳು ಜಲಾವೃತವಾಗುವ ಆತಂಕ ಶುರುವಾಗಿಬಿಟ್ಟಿದೆ. ಇಷ್ಟೇ ಅಲ್ಲ, ಇನ್ನೂ ಒಂದಷ್ಟು ಮನೆಗಳು ಕೂಡ ಜಲಾವೃತವಾಗಬಹುದು. ಎಲ್ಲಿದು ಗೋಣಿಕೊಪ್ಪದಲ್ಲಿ ನೆನಪಿರಲಿ, ಮಲೆನಾಡು ಭಾಗದಲ್ಲಿ ಕಂಡು ಕೇಳರಿದಂತ ಒಂದು ಮಳೆ ಬರ್ತಾ ಇದೆ. ಭಾಗಮಂಡಲ ಜಲಾವೃತವಾಗಿಬಿಟ್ಟಿದೆ. ಅನೇಕ ಸೇತುವೆ ಮುಳುಗಡೆ ಆಗ್ತಾ ಇದೆ. ಸಾಲದ್ದಕ್ಕೆ ಇದೀಗ ಹೆಂಚಿನ ಮನೆಗಳೇ ಜಲಾವೃತವಾಗುವ ಅಪಾಯದಲ್ಲಿದೆ. 70 ಕ್ಕಿಂತ ಹೆಚ್ಚಿನ ಮನೆಗಳು, ಜನ ಎಲ್ಲ ಕೂಡ ಸುರಕ್ಷಿತ ಸ್ಥಳಕ್ಕೆ ಹೋಗಬೇಕು. ಅವರೆಲ್ಲರೂ ಕೂಡ ಜೀವ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ಕೈಗೆ ಏನು ಸಿಗುತ್ತೋ ಅದು ತೆಗೆದುಕೊಂಡು ಹೋಗಬೇಕು. ಅಷ್ಟು ಬಿಟ್ಟರೆ ಬೇರೆ ದಾರಿ ಇಲ್ಲ ಅವ್ರು ಯಾರಿಗೂ ಕೂಡ. ಕೀರೆಹೊಳೆಯಲ್ಲಿ ನೀರು ಏರಿಕೆ ಆಗುತ್ತೆ ನೋಡಿ. ಇಲ್ಲಿ ಕೀರೆಹೊಳೆ ನೀರು, ಆ ಕೀರೆಹೊಳೆ ತುಂಬಿಡುತ್ತದು. ಅದು ತುಂಬುತ್ತಾ ಇದ್ದಂತೆ ಏನಾಗುತ್ತೆ, ತುಂಬದ ಮೇಲೆ ಹರಿಯಕ್ಕೆ ಶುರುವಾಗುತ್ತಲ್ಲ, ಆ ನೀರಿನಿಂದ ಅಲ್ಲಿ ಜಲಾವೃತವಾಗ್ತಾ ಇದೆ. ಅಪಾಯದ ಮಟ್ಟವನ್ನು ಮೀರಿ ನೀರು ಹರಿತಾ ಇದೆ. ಇನ್ನು ಸಾಕಪ್ಪ, ಕೀರೆಹೊಳೆ ಇನ್ನೂ ತುಂಬಿ ಹರಿಯೋದು ಬೇಡ ಅಂತ ಜನ ಬೇಡ್ಕೊಳ್ತಾ ಇದ್ದಾರೆ. ಕೀರೆಹೊಳೆ ಅಕ್ಕಪಕ್ಕದ ನಿವಾಸಿಗಳು 4-5 ದಿನಗಳಿಂದ, ಇಲ್ಲಿ ಬರೀ 2 ದಿನದಿಂದ ಅಲ್ಲ, ಇಲ್ಲಿ 5 ದಿನಗಳಿಂದಾನು ಕೂಡ ನಿರಂತರವಾಗಿ ಮಳೆ ಸುರಿತಾ ಇದೆ ಈ ಭಾಗದಲ್ಲಿ. ಹಾಗಾಗಿ ಈ ಜನ ಇಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇದ್ದಾರೋ ಎಲ್ಲರೂ ಕೂಡ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಮಲ್ನಾಡಲ್ಲಿ ಕೂಡ ಭಾರಿ ಮಳೆ ಆಗ್ತಾ ಇದೆ. ಮಡಿಕೇರಿಯ ಬಿಳಿಗೇರಿ ಬಳಿ ರಸ್ತೆ ಕುಸಿತ ಆಗಿದೆ. ಬಿಳಿಗೇರಿ ಹಾಕತ್ತೂರು ರಸ್ತೆ ಸಂಪರ್ಕ ಕಂಪ್ಲೀಟ್ ಆಗಿ ಕಡಿತಗೊಂಡಿದೆ. ಬಿಳಿಗೇರಿ ಬಳಿ ಏನಾಗಿದೆ, ರೋಡೇ ಕುಸಿತ ಬಿದ್ದು ಹೋಗಿದೆ. ಓಡಾಡ್ಲಿಕ್ಕೆ ಆಗಲ್ಲ ನೋಡಿ, ಹೀಗೆ ನೋಡಿ, ಇಲ್ಲಿ ಆ ರೋಡ್ ಕುಸಿತ ಬಿದ್ದು ಬಿಟ್ಟಿದೆ. ಹಾಗಾಗಿ ಆ ರಸ್ತೆಯಲ್ಲಿ ಯಾರ್ಯಾರು ಓಡಾಡ್ತಾ ಇದ್ರು ಅವ್ರು ಯಾರು ಓಡಾಡ್ಲಿಕ್ಕೆ ಆಗಲ್ಲ. ಮಡಿಕೇರಿಯ ಬಿಳಿಗೇರಿ ಬಳಿ ಆಗಿರತಕ್ಕಂಥ ರಸ್ತೆ ಕುಸಿತ ಇದು. ಅಲ್ಲಿ ನೋಡಿ ಒಂದು ಸೇತುವೆನೂ ಇದೆ. ಆ ಸೇತುವೆ ಈ ಭಾಗದಲ್ಲಿ ನೋಡಿ, ನಾವು ಚೆಕ್ ಮಾಡಿದ್ರೆ ರಸ್ತೆ ಇತ್ತಲ್ಲ, ಅಂದ್ರೆ ಆ ರಸ್ತೆ ಮೇಲೆ ಬಂದು ಆ ಸೇತುವೆ ಮೇಲೆ ಬಂದು ದಾಟಿಕೊಂಡು ಈ ಕಡೆ ಹೋಗ್ಬೇಕಾಗಿತ್ತಲ್ವಾ, ಅದಾಗಲ್ಲ. ಈಗ ಆ ಸೇತುವೆನೆ ಕುಸಿತು ಬಿಟ್ಟಿದೆ, ಹೆಚ್ಚು ಕಡಿಮೆ ರಸ್ತೆ ಕುಸಿತು ಬಿಟ್ಟಿದೆ ಅಲ್ಲಿ. ಹಾಗಾಗಿ ಬಿಳಿಗೇರಿ ಹಾಕತ್ತೂರು ರಸ್ತೆ ಸಂಪರ್ಕ ಕಡಿತ ಆಗಿದೆ. ನಿರಂತರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ.